ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಇ ಟಿ ನೀಟ್ ವಿದ್ಯಾರ್ಥಿಗಳಿಗೆ. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್, ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್, ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಅನ್ಬೋದು ಬಂದಿದೆ. ತಿಳಿಸ್ಕೊಡ್ತೀವಿ ಚಾನಲ್ಗೆ. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಏನಂದರೆ ಇಂಜಿನಿಯರಿಂಗ್ ಸೀಟ್ ಬಂದ್ಬಿಟ್ಟು ಸಿಕ್ಕರೂ ಕೂಡ ಕಾಲೇಜಿಗೆ ಸೇರಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೆ ಎ ಅವರು ಸರ್ವ್ ಮಾಡಿದ್ದಾರೆ. ಬರೋಬ್ಬರಿ 2348 ಅಭ್ಯರ್ಥಿಗಳಿಗೆ ಶೋಕಾಸ್ ನೋಟಿಸನ್ನು ಕೂಡ ಸರ್ವ್ ಮಾಡಿದ್ದಾರೆ. ಸಿ ಟಿ 2024 ಮುಂದುವರಿದ ಸೀಟು ಹಂಚಿಕೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಪ್ಡೇಟ್ ಕೂಡ ನಿಮಗೆಲ್ಲ ಪ್ರೊಸೀಜರ್ ಕೂಡ ಮುಗಿತಾ ಬಂತು. ಈಗ ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೆಲ್ಲ ಆಗಿದೆ, ಸೀಟು ಕೂಡ ಅಲಾಟ್ಮೆಂಟ್ ಆಗಿದೆ, ಅಂಥವರು ಕೂಡ ಕಾಲೇಜಿಗೆ ವರದಿ ಅಂದರೆ ಕಾಲೇಜಿಗೆ ರಿಪೋರ್ಟ್ ಮಾಡಿಕೊಂಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಬುಧವಾರ ಶೋಕಾಸ್ ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪ್ರತಿಷ್ಠಿತ ಕಾಲೇಜುಗಳು ಅಂದರೆ ಒಳ್ಳೊಳ್ಳೆ ಕಾಲೇಜುಗಳು ಇರ್ಬೋದು, ವಿವಿಧ ಕಾಲೇಜುಗಳು ಎಲ್ಲ ವಿವಿಧ ಕಾಲೇಜುಗಳು ಬರ್ತವೆ, ಅಲ್ಲೂ ಕೂಡ ಏನಂದರೆ ಅಭ್ಯರ್ಥಿಗಳು ಯಾರೆಲ್ಲ ವರದಿ ಮಾಡ್ಕೊಂಡು ರಿಪೋರ್ಟ್ ಮಾಡ್ಕೊಡಿದ್ರು ಅಂಥವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಕೆಲ ವಿದ್ಯಾರ್ಥಿಗಳಿಗೆ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಈ ಅಭ್ಯರ್ಥಿಗಳ ನೋಂದಾಯಿತ ರಿಜಿಸ್ಟರ್ ಇಮೇಲ್ ಐ ಡಿಗೆ ನೋಟಿಸ್ ಕಳಿಸಿದ್ದಾರೆ. 3 ದಿನಗಳಲ್ಲಿ ಅವರು ಉತ್ತರ ಮಾಡಬೇಕು, ಇಲ್ಲಾಂದರೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಿಮ್ಮ ಯಾರೆಲ್ಲ ಈ ರೀತಿ ಮಾಡಿದ್ದಾರೆ ಅವರ ಮೇಲ್ ಐ ಡಿಗೆ ನೋಟಿಸ್ ಬಂದಿರುತ್ತೆ, ಅವರು 3 ದಿನದಲ್ಲಿ ಉತ್ತರ ಕಳಿಸ್ಬೇಕಾಗುತ್ತೆ. ನೀಟಾಗಿ ನೋಡಿಕೊಂಡು ಉತ್ತರ ಕಳಿಸಿ, ಏನೂ ಸಮಸ್ಯೆ ಆಗೋದಿಲ್ಲ. ನೀವು ನೀಟಾಗಿ ಕಳಿಸ್ತೀನಿ ಏನೋ ಮಾಡಿಲ್ಲ ಅಂದರೆ ಅವರು ಆಕ್ಷನ್ ತಗೋತೀವಿ ಅಂತ ಹೇಳಿದ್ದಾರೆ. ಸೀಟು ಹಂಚಿಕೆ ನಂತರ ಶುಲ್ಕ ಕಟ್ಟದವರು ಫೀಸ್ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಫೀಸ್ ಪೇಮೆಂಟ್ ಮಾಡಿರೋದಿಲ್ಲ. ಇನ್ನು ಕೆಲ ವಿದ್ಯಾರ್ಥಿಗಳು ಶುಲ್ಕ ಕಟ್ಟಿರುತ್ತಾರೆ, ಆಲ್ ಟಿಕೆಟ್ ಡೌನ್ಲೋಡ್ ಮಾಡಿರೋದಿಲ್ಲ. ಇನ್ನು ಕೆಲ ವಿದ್ಯಾರ್ಥಿಗಳು ಅಪೂರ್ಣ ಶುಲ್ಕ ಅರ್ಧಂಬರ್ಧ ಶುಲ್ಕ ಕಟ್ಟಿರ್ತಾರೆ. ಈಗ ಒಟ್ಟಾರೆ 3 ವಿಭಾಗಗಳನ್ನು ಮಾಡಿಕೊಂಡು ನೋಟಿಸ್ ಕಳಿಸಿದ್ದಾರೆ. ಅಭ್ಯರ್ಥಿಗಳು ಏನು ಉತ್ತರ ಕೊಡ್ತಾರೆ ಅದನ್ನು ನೋಡಿಕೊಂಡು ಮುಂದಿನ ಕಾನೂನು ಕ್ರಮ ಏನಂತ ಹೇಳಿ ಕೈಗೊಳ್ತಾರೆ. ಇದು ಅರೆಸ್ಟ್ ಗಿರೆಸ್ಟ್ ಮಾಡೋದಿಲ್ಲ, ಬಟ್ ಕಾನೂನು ಕ್ರಮ ಅಂತ ಏನಂದರೆ ಲಾ ಪ್ರಕಾರ ಏನಿದೆ ಫೈನ್ ಬಿದ್ದರೂ ಕೂಡ ವಿದ್ಯಾರ್ಥಿಗಳಿಗೆ ಬೀಳಬಹುದು. ನೋಟಿಸ್ ಇಶ್ಯೂ ಮಾಡೋದು ಕೂಡ ಇಶ್ಯೂ ಮಾಡ್ಬೋದು. ವಿವಿಧ ಕಾಲೇಜುಗಳಲ್ಲಿ ಒಟ್ಟು ಬಂದ್ಬಿಟ್ಟು 2208 ಮಂದಿ ಶುಲ್ಕ ಪಾವತಿ ಮಾಡಿಲ್ಲ. 2208 ಪೀಪಲ್ ಬಂದ್ಬಿಟ್ಟು ಶುಲ್ಕ ಫೀಸ್ನ ಕಟ್ಟಿಲ್ಲ. 95 ಮಂದಿ ಶುಲ್ಕ ಪಾವತಿ ಮಾಡಿದ್ರು ಕೂಡ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಂಡು ಕಾಲೇಜುಗಳಿಗೆ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. 95 ಮಂದಿ ಶುಲ್ಕ ಪಾವತಿ ಮಾಡಿ ಕೂಡ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಕೂಡ ಹೋಗಿಲ್ಲ ಅಂತ ಹೇಳ್ತಿದ್ದಾರೆ. 45 ಮಂದಿ ಅಲ್ಪ ಸ್ವಲ್ಪ ಅರ್ಧಂಬರ್ಧ ಫೀಸ್ ಪೇಮೆಂಟ್ ಮಾಡಿದ್ದಾರೆ. ಇಷ್ಟು ಮಂದಿಗೆ ನೋಟಿಸ್ ನೀಡಿದ್ದೀವಿ ಅಂತ ಹೇಳಿ ಕೆ ಇಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೀವು ಗಮನಿಸ್ಬೋದು ವಿದ್ಯಾರ್ಥಿಗಳ, ಇದು ಇವತ್ತಿನ ಬಿಗ್ ಅಪ್ಡೇಟ್. ನೀಟಾಗಿ ಉತ್ತರ ಕೊಟ್ಟು ನಿಮಗೇನು ಆಗೋದಿಲ್ಲ, ಸಮಸ್ಯೆ ಆಗೋದಿಲ್ಲ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.